ಎತ್ತಿನಹೊಳೆ ಯೋಜನೆ ಬಯಲುಸೀಮೆ ಜನರ ದಾಹ ನೀಗಿಸೋಕೆ ಜಾರಿಗೆ ತರೋಕೆ ಹೊರಟಿರುವಂತಹ ಯೋಜನೆಗೆ ಮತ್ತೆ ಗ್ರಹಣ ಹಿಡಿದಿದೆ. ಅಂದು ಭೂಮಿ ನೀಡಿದ್ದಂಥ ಅನ್ನದಾತರು ಇವತ್ತು ಪರಿಹಾರ ಸಿಗದೆ ಪರದಾಡ್ತಿದ್ದಾರೆ. ಸರ್ಕಾರ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಂಗಾಲಾಗಿದ್ದಾರೆ. ಎತ್ತಿನಹೊಳೆ ಯೋಜನೆ ರಾಜ್ಯದ ಬಯಲುಸೀಮೆ ಜಿಲ್ಲೆ ಜನರ ದಾಹ ನೀಗಿಸೋ, ಕೃಷಿ ಭೂಮಿ ಹಸನಾಗಿಸೋಕೆ ಹೆಜ್ಜೆ ಇಟ್ಟಿರೋ ಯೋಜನೆ. ಎತ್ತಿನಹೊಳೆಯಿಂದ ಬದುಕಿಗೆ ಕಳೆ ಬರುತ್ತೆ ಅಂತ ಅನ್ನದಾತರು ಅನ್ಕೊಂಡಿದ್ರು. ಆದ್ರೆ ಯೋಜನೆ ಜಾರಿಯೂ ಆಗ್ತಿಲ್ಲ, ಭೂಮಿ ನೀಡಿದ ರೈತರಿಗೆ ಪರಿಹಾರವೂ ಇಲ್ಲದಂತಾಗಿದೆ. ಯೋಜನೆಗೆ ಭೂಮಿ ನೀಡಿದ್ದ ರೈತರು ಕಂಗಾಲು. ಎಸ್, ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ತರಾತುರಿಯಲ್ಲೇ ಎತ್ತಿನಹೊಳೆ ಯೋಜನೆಗೆ ಒಂದಿಲ್ಲೊಂದು ಗ್ರಹಣ ಆವರಿಸಿದೆ. ಬರಪೀಡಿತ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಸೇರಿ ವಿವಿಧ ಜಿಲ್ಲೆಗಳಿಗೆ ನೀರುಣಿಸೋ ಯೋಜನೆ ಇದಾಗಿತ್ತು. ಸುಮಾರು 24.41 ಟಿಎಂಸಿ ನೀರು ಹರಿಸೋದು ಯೋಜನೆ ಉದ್ದೇಶ. ಹಲವು ರೈತರು ಭೂಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ಇನ್ನು ಕೆಲ ರೈತರು ಭೂಮಿ ನೀಡಿ ಪರಿಹಾರ ಸಿಗದೆ ಕಂಗಾಲಾಗಿದ್ದಾರೆ. ಬರೋಬ್ಬರಿ 400 ಕೋಟಿ ಪರಿಹಾರದ ಮೊತ್ತ ಬಾಕಿ ಇದ್ದು ಅನ್ನದಾತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನು ಪಶ್ಚಿಮಕ್ಕೆ ಹರಿಯುವ ತೊರೆಗಳನ್ನು ಅವುಗಳು ಹುಟ್ಟುವ ಭಾಗದಲ್ಲೇ ದೊಡ್ಡ ಒಡ್ಡುಗಳನ್ನು ಕಟ್ಟಿ ಪೂರ್ವ ದಿಕ್ಕಿಗೆ ತಿರುಗಿಸುವಂತೆ ಮಾಡುವುದು ಯೋಜನೆ ಪ್ಲಾನ್. ಇದರಿಂದ ರಾಜ್ಯದ 7 ಬಯಲುಸೀಮೆ ಜಿಲ್ಲೆಗಳ 29 ತಾಲೂಕಿನ 38 ಪಟ್ಟಣಗಳಿಗೆ ನೀರು ಸಿಗಲಿದೆ. ಈಗಾಗಲೇ ಹಾಸನ ಜಿಲ್ಲೆಯ ಭಾಗದಲ್ಲಿ 1618 ಎಕರೆ ಹಾಗೂ ಅರಸೀಕೆರೆ ತಾಲೂಕಿನ 1139 ಎಕರೆ ಭೂ ಸ್ವಾಧೀನ ಪಡಿಸಿಕೊಳ್ಳಲಾಗಿದೆ. ಕೆಲವು ಭಾಗಗಳಲ್ಲಿ ರೈತರಿಗೆ ಪರಿಹಾರ ನೀಡಿದ್ದು ಬಿಟ್ಟರೆ ಇನ್ನು ಕೆಲವರ ಕೈಗೆ ಹಣ ಕೈ ಸೇರಿಲ್ಲ. ಇದರಿಂದ ಭೂಮಿ ಕಳೆದುಕೊಂಡಿರೋ ಅನ್ನದಾತರು ಶಾಕ್ ಆಗಿದ್ದಾರೆ. ಈ ಬಗ್ಗೆ ಸಚಿವ ಮಾಧುಸ್ವಾಮಿಯವರನ್ನ ಕೇಳಿದ್ರೆ ಪರಿಹಾರ ನೀಡ್ತೀವಿ ಅಂತಿದ್ದಾರೆ. ನಾವೆಲ್ಲ ಅಧಿಕಾರಕ್ಕೆ ಬರೋಕೆ ಮೊದಲೇ ಶುರು ಆಗ್ಬಿಟ್ಟಿತ್ತು, ನಿಮಗೆಲ್ಲ ಗೊತ್ತದು. ಎತ್ತಿನೊಳೆ ಏನು, ನಾನು ಮಿನಿಸ್ಟರ್ ಆದಮೇಲೆ ಅಥವಾ ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಆದಮೇಲೆ ಶುರು ಆಗಲಿಲ್ಲ, ಮೊದಲೇ ಆಗಿತ್ತು. ಮೊನ್ನೆ ಅರ್ಸಿಕರೆದು ನಾನು ಚರ್ಚೆ ಮಾಡಿ ಈಗ ಏನಾದರೂ ಮಾಡಿದ ತಕ್ಷಣ ಅವರಿಗೆ ಪರಿಹಾರ ಕೊಡಿಸೋ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸಿ ಎಂ ಜೊತೆ ಮಾತಾಡಿದ್ದೀವಿ. ಈ ಸಲ ನಾವು ಅದಕ್ಕೆ ಸಪ್ರೇಟಾಗಿ ಒಂದಿಷ್ಟು ಅಲೊಕೇಶನ್ ಇಟ್ಕೋಬೇಕು ಎತ್ತಿನೊಳೆ. ಒಟ್ಟಿನಲ್ಲಿ ಎತ್ತಿನಹೊಳೆ ಯೋಜನೆ ಇಂದು ಜಾರಿಯಾಗುತ್ತೆ, ನಾಳೆ ಜಾರಿಯಾಗುತ್ತೆ ಅನ್ಕೊಂಡ ರೈತರ ಕನಸು ಅಲ್ಲೇ ಕಮರಿ ಹೋಗಿದೆ. ಇತ್ತ ಯೋಜನೆಗಾಗಿ ಭೂಮಿ ಕಳೆದುಕೊಂಡಿರೋ ರೈತರಿಗೆ ಪರಿಹಾರ ಸಿಗದೆ ಕಂಗಾಲಾಗಿದ್ದಾರೆ. ಅದೇನೇ ಇರಲಿ, ಈ ಬಜೆಟ್ನಲ್ಲಾದರೂ ರೈತರಿಗೆ ಪರಿಹಾರ ಸಿಗುತ್ತಾ ಕಾದು ನೋಡಬೇಕು. ಮಂಜುನಾಥ್, ಟಿವಿ 9, ಹಾಸನ.